ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಅಕ್ಟೋಬರ್ 8 ಗ್ರಹಣ ಹಿಡಿಯೋ ಟೈಮಲ್ಲಿ ನಮ್ಮ ಮನೆ ಮುಂದೆ ಈ ಥರ ಮಾಡಬೇಕು, ಎಲ್ಲರ ಮನೆ ಮುಂದೆನೂ ಇದೇ ಥರ ಮಾಡಬೇಕು, ಎಲ್ಲರೂ ಅವ್ರವ್ರ ಮನೆಯಲ್ಲಿ ಇದೇ ಥರ ಮಾಡಬೇಕು, ಆವಾಗ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿಬಿಟ್ಟು ಫಸ್ಟ್ ರಂಗೋಲಿ ಹಾಕ್ಬಿಟ್ಟು ಒಂದು ಎಲೆ ಇಕ್ಬಿಟ್ಟು ರೈಸ್ ಹಾಕಬೇಕು. ರೈಸ್ ಹಾಕಿದ್ಮೇಲೆ ಅರಶಿನ ಕುಂಕುಮ ಹಾಕಿ ಅರಶಿನ ಕುಂಕುಮ ಆ ಕಡೆ ಈ ಕಡೆ ಇಕ್ಬಿಟ್ಟು ಬೇವಿನ ಸೊಪ್ಪು ಇಕ್ಕಬೇಕು, ಆ ಸೈಡ್ ಈ ಸೈಡು ಹೂವು ಇಕ್ಬಿಟ್ಟು ಒಂದ್ಸಲ ಪೂಜೆ ಮಾಡಿಬಿಟ್ಟು ಮತ್ತೆ ಮೊಸರು ಹಾಕ್ತಾಯಿದ್ದಾರೆ. ಇವಾಗ ಮೊಸರು ಹಾಕ್ಬಿಟ್ಟು ಪೂಜೆ ಮಾಡಿ ಮೊಸರು ಹಾಕಿದ್ದಾದಮೇಲೆ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡಿಬೇಕು. ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿಬಿಟ್ಟು ಗ್ರಹಣದಿಂದ ಯಾರಿಗೇನು ದೋಷ ಬರಬಾರ್ದು ಅಂತೇಳಿ ಇದೇ ಥರ ಮಾಡೋದು ಎಲ್ಲರೂ ಮನೆ ಮುಂದೆ. ಚಿಕ್ಕ ಮಕ್ಕಳು ಅಥವಾ ಪ್ರೆಗ್ನೆಂಟ್ ಲೇಡೀಸು ಯಾರೂ ಆಚೆ ಬರಬಾರ್ದು ಗ್ರಹಣ ಹಿಡಿಯುವಾಗ. ಎಲ್ಲರೂ ಇದೇ ಥರ ಮಾಡಿ ಮನೆ ಮುಂದೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವ್ರು ಮಾಡ್ತವ್ರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ನೀವು ಇದೇ ಥರ ಮಾಡಿ ನಿಮ್ಮ ಮನೆ ಮುಂದೆ.